Hello friends, welcome to my channel Sadhana. In this video, how to see participating institutes, I will explain. Means nothing but, ee video dalli nanu nimage participating institutes na yav rite check madadu, yav rite avana nodadu, yav rite avana India, All India Expert Central University agirbodu, yavade yav colleges participate martave anta yav rite check madadu anta nimage telisikortta idini. Nodi ee tara NCA first MCC ವೆಬ್ಸೈಟ್ನ ಓಪನ್ ಮಾಡಿ. MCC ವೆಬ್ಸೈಟ್ನ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಬಂದಮೇಲೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗಿ ಹೋದ್ರೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ ಇದರಲ್ಲಿ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಕೇಳುತ್ತೆ. ಸೆಲೆಕ್ಟ್ ಮಾಡ್ಕೊತೀವಿ, ಆಲ್ ಬೇಕಾ, ಮೀನ್ಸ್ ಎಲ್ಲ ಕಾಲೇಜಸ್ ಬೇಕಾ, ಅಥವಾ ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಬೇಕಾ, ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಬೇಕಾ, ಅಥವಾ ಡೀಮ್ಡ್ ಯೂನಿವರ್ಸಿಟಿ ಬೇಕಾ, ಅಥವಾ ಎಂಪ್ಲಾಯೀಸು ಸ್ಟೇಟ್ ಇನ್ಸೂರೆನ್ಸ್ ಸ್ಕೀಮ್ ಬೇಕಾ, ಅಥವಾ ಏಮ್ಸ್ ಬೇಕಾ, ಜಿಪ್ಮರ್ ಬೇಕಾ, ಯಾವ್ದು ಬೇಕು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಕೆಳಗಡೆ ಇದಕ್ಕೆ ಹೋಗಿ ಅದರಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಬೇಕಾ, ಮೀನ್ಸ್ ನಮ್ಮ ಆಲ್ ಓವರ್ ಇಂಡಿಯಾ ಬೇಕಂದರೆ ಯಾರಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ತೋರಿಸುತ್ತೆ, ಸಬ್ಮಿಟ್ನ ಕೊಡಿ. ನೋಡಿ ಈ ರೀತಿ ಓಪನ್ ಆಯಿತು, ಯಾವ ಕಾಲೇಜಸ್ ಇದೆ ಅಂತ ಬಂತು. ನೋಡಿ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ಸು ಕಾಲೇಜ್ ಇದೆ, ಅಸ್ಸಾಂ ಮೆಡಿಕಲ್ ಕಾಲೇಜು, ಈ ಥರ ಕಾಲೇಜ್ ಲಿಸ್ಟ್ನ ತೋರಿಸ್ತಾ ಹೋಗುತ್ತೆ. ಇದೇ ರೀತಿ 15 ಹೋದರೆ ಟೋಟಲ್ಲು 299 ಕಾಲೇಜಸ್ ಇದೆ. ಇದು ಯಾವುದರಲ್ಲಿ ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟಿನ ಬಿಟ್ಟು 299 ಇದೆ, 299 ಕಾಲೇಜಸ್ ಇದೆ. ಯಾವುದಾದ್ರೊಂದು ಪ್ರೊಫೈಲ್ ಓಪನ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇದನ್ನು ಓಪನ್ ಮಾಡ್ತೀನಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ತಮಿಳ್ನಾಡು ಒಂದು, ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ಪ್ರೊಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಪ್ರೊಫೈಲ್ ಇಸ್ ನಥಿಂಗ್ ಬಟ್, ಆ ಪ್ರೊಫೈಲಲ್ಲಿ ಏನಿರುತ್ತಪ್ಪ ಅಂದರೆ ಆ ಕಾಲೇಜ್ದು ಎಲ್ಲ ಡೀಟೇಲ್ಸ್ ಇರುತ್ತೆ ಪ್ರೊಫೈಲಲ್ಲಿ. ನೋಡ್ತಾ ಇದ್ದೀರಾ ಆ ಪ್ರೊಫೈಲ್ ಅಂದರೆ ಈಗ ನಿಮ್ಮ ಒಬ್ಬರು ಕಾಲೇಜ್ ಡೀಟೇಲ್ಸ್ ದ ಫುಲ್ಲು, ಆ ಕಾಲೇಜಲ್ಲಿ ಏನೇನು, ಆ ಕಾಲೇಜ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಎಲ್ಲ ಇರುತ್ತೆ ಅದರಲ್ಲಿ. ಅದರಲ್ಲಿ ಮತ್ತು ವೆಬ್ಸೈಟ್ ಇರ್ಬೋದು, ಅದು ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಎಲ್ಲ ಇರುತ್ತೆ. ಅದು ಸ್ಟೇಟ್ ಆಗಿರ್ಬೋದು, ಪಿನ್ ಕೋಡ್ ಎಲ್ಲಿದೆ ಅದೆಲ್ಲ ಇರುತ್ತೆ, ಎಲ್ಲ ನೋಡ್ಕೊಬೋದು. ಇನ್ನು ಇದೆಲ್ಲ ಫೀಸೆಲ್ಲ ಅವರು ಅಪ್ಡೇಟ್ ಮಾಡಿಲ್ಲ ಇದರಲ್ಲಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ವೆಬ್ಸೈಟ್ ಕೊಟ್ಟಿದ್ದಾರೆ, ಅದ್ರದ್ದು ಕಾಲೇಜ್ದು, ಮತ್ತು ಡೀನ್ ಪ್ರಿನ್ಸಿಪಲ್ ಹೆಸರದ್ದು ಇರುತ್ತೆ, ಮತ್ತು ಅವ್ರದ್ದು ಟೆಲಿಫೋನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿರೋ ಅಂತ ತಿಳ್ಕೊಬೋದು. ನೋಡಿ ಫೀಸ್ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಕಮ್ಯುನಿಕೇಟ್ ವಿತ್ ಕಾಲೇಜು, ಕಾಲೇಜ್ ಹತ್ರನೇ ಕಮ್ಯುನಿಕೇಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಮೀನ್ಸ್ ಕಾಂಟ್ಯಾಕ್ಟ್ ಮಾಡಿ ಕಾಲೇಜ್ ಅವ್ರನ್ನ ತಿಳಿಸ್ತಾರೆ. ಇದು ಪ್ರೊಫೈಲ್ನ ಓಪನ್ ಮಾಡಿ ನೋಡ್ಕೊಳ್ಳಿ. ಇದೇ ರೀತಿ ಬಾಂಡ್ನ ನೋಡೋದಾದರೆ ಬಾಂಡ್ನ ಓಪನ್ ಮಾಡೋಣ. ನೋಡ್ತಾ ಇದ್ದೀವಿ ಬಾಂಡ್ ಆಫ್ ಸರ್ವಿಸ್ ಅಂತ. ನೋಡಿ ಈ ಥರ ಕೊಟ್ಟಿದ್ದಾರೆ, ಇಲ್ಲ ಬಾಂಡ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಇನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ, ವಿಡಿಯೋ ಅಂದರೆ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಗೇನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇಲ್ಲ, ನಿಮಗೇನಾದರೂ ಹೆಲ್ಪ್ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.